ನೋಡ್ರಿ ಈ ಥರ ಮೆತ್ತಗೆ ಬಂದೈತಿ. ಹಿಂಗೆ ಮೆತ್ತ ಬೆನಿಬೇಕು ಕಾಳು. ನಿಮ್ಗೆ ಜಾಸ್ತಿ ಗ್ರೇವಿ ಬೇಕಂದ್ರೆ ಕಾಳು ನೀರು ಸಮೇತ ಹಾಕ್ಕೊಳ್ರಿ, ಇಷ್ಟೇ ಇರಬೇಕು ಗಟ್ಟಿಯಾಗಿ. ಇಲ್ಲ ನಮಗೆ ಅನ್ನಕ್ಕೂ ಚಪಾತಿಗೂ ಎರಡಕ್ಕೂ ಬೇಕಂದ್ರೆ ಈ ನೀರು ಹಾಕ್ಕೊಂಡು ಇದು ನೀರು ಒಂದು ಕಡೆ ಮತ್ತು ಕಾಳು ಒಂದು ಕಡೆ ಆಗುತ್ತೆ. ಈಗ ಇದಕ್ಕೆ ನಾನೊಂದು ಟಿಪ್ಸ್ ಹೇಳ್ತೀನಿ. ಅಯ್ಯೋ ಸರ್, ನಮ್ಗೆ 13 ವರ್ಷಕ್ಕೆ ಮದುವೆ ಆಗೈತೆ ರೀ, ಈಗಿಂದ ಚಲೋ ಬಿಡ್ರಿ ಸರ್. ಅವಾಗ ಏನು ರೀ ನಮಗೇನು ಗೊತ್ತಿಲ್ಲಾರ್ದ ವಯಸ್ಸಿಗೆ ಅತ್ತಿ ಮನೆಗೆ ಹೋಗೋದು, ಅಲ್ಲಿ ಏನು ಮಾಡಬೇಕು ಏನು ಬಿಡಬೇಕು ಒಂದು ಗೊತ್ತಾಗ್ತಿದ್ದಿಲ್ಲ. ಎಲ್ಲ ಭಾಳ ಕಷ್ಟ ಇತ್ತು ರೀ ಅವಾಗ ಹೆಣ್ಣು ಮಕ್ಕಳದು. ಈಗ ಲಾಸ್ಟಿಗೆ ನಾನು ಸಬ್ಬಕ್ಕಿ ಸೊಪ್ಪು ರೀ, ಸಬ್ಬಕ್ಕಿ ಸೊಪ್ಪು ಹಾಕಿದ ಮೇಲೆ ಒಲೆ ಆಫ್ ಮಾಡಿಬಿಡ್ರಿ, ಅದು ಬೇಯಬಾರ್ದು. ಬಿಸಿ ಬಿಸಿ ಅಲಸಂದಿ ಕಾಳು ಪಲ್ಯ ರೆಡಿ ಆಗೈತೆ ರೀ. ಬಿಸಿ ಬಿಸಿ ಪಲ್ಯ, ಬಿಸಿ ಬಿಸಿ ಚಪಾತಿ, ರೊಟ್ಟಿ ತಿಂದ್ರೆ ಆರಾಮು ಹೊಟ್ಟೆ ತುಂಬ ಊಟ ಮಾಡಿ ಮಕ್ಕೊಂಬಿಡ್ಬೋದು ರೀ. ಎಲ್ಲರಿಗೂ ನಮಸ್ಕಾರ, ನಾನು ಬಸವೇಶ್ವರ ಖಾನಾವಳಿಯಿಂದ ಲಲಿತಮ್ಮ ಮಾತಾಡೋದ್ರಿ. ಎಲ್ಲರೂ ಕಾಳು ಪಲ್ಯ ಜಾಸ್ತಿ ಜನ ಕೇಳಿದ್ರಿ, ಕಾಳು ಪಲ್ಯ ಮಾಡಿ ತೋರಿಸ್ರಿ ಅಂತ ಕಮೆಂಟ್ನಾಗ. ಇವತ್ತು ನಾನು ಕಾಳು ಪಲ್ಯ ಮಾಡಿ ತೋರಿಸ್ತೀನಿ ರೀ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ರವಿ ಮಸಾಲ. ಇಷ್ಟು ರುಚಿಯಾದ ಅಡುಗೆ ನನ್ನ ಹೆಂಡತಿನೂ ಮಾಡಲ್ಲ. ತುಂಬಾನೇ ಚೆನ್ನಾಗಿ ಮಾಡಿದ್ಯಮ್ಮ. ಥ್ಯಾಂಕ್ಸ್ ಆಂಟಿ, ಆದ್ರೆ ಇದು ನನ್ನ ಕೈ ರುಚಿ ಅಲ್ಲ, ಈ ರುಚಿ ರವಿ ಮಸಾಲೆದು. 50ಕ್ಕೂ ಹೆಚ್ಚು ವರ್ಷಗಳಿಂದ ಕರ್ನಾಟಕದ ಮನೆ ಮನೆಯ ಅಡುಗೆಯಲ್ಲೂ ರುಚಿ ತುಂಬುತ್ತಿರುವ ರವಿ ಮಸಾಲೆಗಳು. ಇದು 1/4 ಕೆಜಿ ನಾನು ಅಲಸಂದಿ ಕಾಳು ತಗೊಂಡೇನ್ ರೀ. ಇದ್ರ ಒಂದು 6 ತಾಸು ನೆಂದ್ರೆ ಸಾಕ್ರಿ, ಅದು ಮೆತ್ತಗಾಗೋ ತನಕ ನೆಂದ್ರೆ ಸಾಕ್ರಿ. ನಾನು ನೈಟನ್ನೇ ಹಾಕಿ ಹೋಗಿದ್ದೆ ನೆನೆಯಕ ನೆಂದೈತ್ರಿ. ಅದು ಇದು ದೊಣ್ಣೆ ಸೊಪ್ಪು ರೀ, ಇದು ಒಂದು ಕಟ್ಟು ದೊಣ್ಣೆ ಸೊಪ್ಪು ತೊಗೊಂಡೇನಿ. ಇದು ಅಲಸಂದಿ ಕಾಳಿಗೆ ಭಾಳ ರುಚಿಯಾಗುತ್ತೆ ರೀ, ಇದು ಅದಕ್ಕೆ ನಾನು ಅಲಸಂದಿ ಕಾಳಿಗೆ ದೊಣ್ಣೆ ಸೊಪ್ಪು ಹಾಕಿ ಮಾಡ್ತೀನಿ. ಬೇರೆ ಕಾಳಿಗೆ ಅಂದ್ರೆ ಅಷ್ಟು ರುಚಿಯಾಗಂಗಿಲ್ಲ ರೀ, ಇದು ಅಲಸಂದಿ ಕಾಳಿಗೆ ಮಾತ್ರ ಭಾಳ ರುಚಿಯಾಗುತ್ತೆ ರೀ. ಈಗ ಕಾಳು ಬೇಯಕ್ಕಿಡನ್ ರೀ, ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ ರೀ ಅಲಸಂದಿ ಕಾಳು. ಈಗ ಕಾಳು ಹಾಕ್ತೇನೆ ರೀ. ಇದು ನೆನೆಸೋದು ಮರ್ತೋತಂದ್ರೆ ನೀವೇನು ಮಾಡ್ಬೇಕಂದ್ರಿ, ಒಂದು ಸ್ವಲ್ಪ ಉರ್ಕೊಂಬಿಡ್ರಿ, ಬ್ಯಾಂಡ್ಲ್ಯಾಗ ಹಾಕಿ ಒಂಚೂರು ಉರ್ಕೊಂಬಿಡ್ರಿ. ಉರ್ಕೊಂಡು ಕುಕ್ಕರ್ಗೆ ಹಾಕ್ರಿ, ಜಲ್ದಿ ಬೆಂದಿತ್ತು, ಇಲ್ಲಾಂದ್ರೆ ಜಲ್ದಿ ಬೇಯಂಗಿಲ್ಲ ರೀ, ಕಾಳು ಗಟ್ಟಿರ್ತೈತಿ. ಈಗ ಇದಕ್ಕೆ ಕಾಳು ಮುಳುಗಷ್ಟು ನೀರು ಹಾಕ್ತೇನೆ ರೀ ನಾನು. ಈಗ ಇದಕ್ಕೆ ಒಂಚೂರು ಉಪ್ಪು ಹಾಕ್ತೇನೆ ರೀ ನಾನು. ಇದು ನಾವು ದೊಡ್ಡ ಕುಕ್ಕರ್ ಇಟ್ಟಿರ್ತೀವಿ ರೀ, ಅದ್ರಾಗ 2 ವಿಸಿಲ್ ಹೊಡಿಸ್ತೀನಿ ನಾನು. ಇದು ಸಣ್ಣ ಕುಕ್ಕರ್ ಐತಿ, ಇದು ಎಷ್ಟು ಇದಕ್ಕೂ 2 ಹೊಡಿಸ್ತೀನಿ ನಾನು. ನೀವು ನೋಡಿ, ನಿಮಗೆ ಮೆತ್ತಗೆ ಜಾಸ್ತಿ ಮೆತ್ತಗೆ ಬೇಕು, ಒಂದು ಸ್ವಲ್ಪ ದಾಲ್ ಥರ ಇರಲಿ ಅಂತಂದ್ರೆ ನೀವು 3 ಹೊಡಿಸ್ಕೊಳ್ರಿ, ಇಲ್ಲಾಂದ್ರೆ 2 ಸಾಕು. ಈಗ ನಾನು ಇದನ್ನು ಸೊಪ್ಪು ಕಟ್ ಮಾಡ್ಕೊಂಬರ್ತೇನೆ ರೀ. ದಂಟು ಸೊಪ್ಪನ್ನ ಜಾಸ್ತಿನ ಎಳೆದಿರುತ್ತಲ್ಲ ರೀ ಅದನ್ನು ತೊಗೊಳ್ರಿ, ಅಂದರೆ ಈ ಥರ ದಂಟನ್ನು ಮೆತ್ತಗಾಗಿ ಹೋಗುತ್ತೆ, ಕಾಳನ್ನ ಒಗ್ಗರಣೆ ಫ್ರೈ ಆಗುತ್ತಲ್ಲ ಅದು ಚಲೋ ಆಗುತ್ತೆ. ಇಲ್ಲಾಂದ್ರೆ ಬರೀ ಸೊಪ್ಪಾದ್ರೆ ಅದು ಜಾಸ್ತಿ ಇರೋಲ್ಲ, ಬರೀ ಸೊಪ್ಪು ಬಿಡಿಸ್ಕೊಂಡ್ರೆ ಎಷ್ಟು ಬರುತ್ತೆ ರೀ, ಒಂದು ಸ್ವಲ್ಪ ಬರುತ್ತೆ. ಈ ದಂಟನ್ನ ಹಾಕ್ಬೇಕು, ಮತ್ತು ಮಣ್ಣೆಲ್ಲ ಇರುತ್ತೆ ಇದ್ರಾಗ, ನೀಟಾಗಿ ಕ್ಲೀನ್ ಮಾಡಿಕೊಂಡು ಹಾಕ್ಕೊಳ್ರಿ. ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೊಳ್ರಿ. ಈ ಥರ ಸಣ್ಣಕ್ಕೆ ಕಟ್ ಮಾಡಿ ತೊಳೆದು ತೊಗೊಂಡು ಬಂದೀನಿ. ಈ ಥರ ಮಾಡಿ ಇಟ್ಕೊಂಡ್ಬಿಡ್ರಿ, ಎಲ್ಲ ರೆಡಿನ ಸರ್. ಇದು ಈಗ 3 ಆಗೈತೆ ರೀ, ತೆಗಿತೀನಿ ನಾನು. ಈಗ ಇದನ್ನು ಆಫ್ ಮಾಡೋಣ. ನಾನೀಗ ಬಾಂಡ್ಲಿ ಇಟ್ಕೊಂಡಿನಿ ರೀ, ಇದು ಮೆಣಸಿನ್ಕಾಯಿ ಹುರ್ಕೊಂಬಿಡ್ತೀನಿ ಫಸ್ಟ್. ನಾನು ಬಾಂಡ್ಲಿ ಇಟ್ಕೊಂಡು ಮೆಣಸಿನ್ಕಾಯಿನ ಹಾಕ್ಕೊಂಡಿನಿ ರೀ. ಈಗ ಇದಕ್ಕೆ ಒಂಚೂರು ಆಯಿಲ್ ಹಾಕ್ತೀನಿ ರೀ. ನಾನು ಮೆಣಸಿನ್ಕಾಯಿನ ಒಂದು 8 ಹಾಕ್ಕೊಂಡಿನಿ ರೀ. ಇದು ಗ್ಯಾಸ್ಟಿಕ್ ಆಗಂಗಿಲ್ಲ ರೀ ಫ್ರೈ ಮಾಡಿದ್ರೆ, ಮತ್ತು ಪಲ್ಯ ಕಾಳು ಪಲ್ಯಕ್ಕೆ ಟೇಸ್ಟ್ ಕೊಡ್ತೈತೆ ರೀ. ಪ್ರತಿಯೊಂದು ಪಲ್ಯಕ್ಕೂ ಮೆಣಸಿನ್ಕಾಯಿ ಹುರಿದು ಹಾಕಿದ್ರೆ ಭಾಳ ರುಚಿ ಕೊಡ್ತೈತೆ ರೀ ಅದು. ಅದಕ್ಕಂತ ನಾನು ಜಾಸ್ತಿ ಮೆಣಸಿನ್ಕಾಯಿ ಹುರಿದು ಫ್ರೈ ಮಾಡಿ ಅದನ್ನು ಹುರಿದು ರುಬ್ಬಿ ಇಟ್ಕೊಂಬಿಡ್ತೀನಿ ರೀ. ಅದಕ್ಕೊಂದು ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಹಾಕಿ ರುಬ್ಬಿ ಇಟ್ಕೊಂಡಿರ್ತೀನಿ ರೀ. ನಮಗೆ ಪಲ್ಯಕ್ಕೆ ಯಾವ್ಯಾವ ಪಲ್ಯಕ್ಕೆ ಬೇಕೋ ಅವಾಗ ಒಂದು ಸ್ವಲ್ಪ ಹಾಕ್ಕೊಂಡು ನಾನು ಪಲ್ಯ ಮಾಡ್ತೀನಿ ನೋಡಿರಿ. ಇಷ್ಟ ಆತ್ರಿ ಮೆಣಸಿನ್ಕಾಯಿ, ನಾನೀಗ ತೆಗಿತೀನಿ ರೀ. ಇದನ್ನು ಹುರ್ಕೊಂಡಿನಲ್ಲ ರೀ, ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಡ್ತೀನಿ ರೀ. ಇದಕ್ಕೆ 5 ಸಲ ಬೆಳ್ಳುಳ್ಳಿ ಹಾಕ್ತೇನೆ ರೀ, ಮತ್ತು ಒಂದಿಷ್ಟು ಕರಿಬೇವು ಹಾಕ್ತೇನೆ ರೀ. ಹುಡುಗರು ನೋಡಿರಿ, ಮಕ್ಕಳೆಲ್ಲ ಎತ್ತೆತ್ತೆತ್ತೆತ್ತಿ ಇಟ್ಬಿಟ್ಟಿರ್ತಾರೆ, ಆ ಥರ ಎತ್ತಿಡಬಾರ್ದಂತ ನಾನು ಇದನ್ನು. ಇದು ಕರಿಬೇವು ಎಲ್ಲದಕ್ಕೂ ಒಳ್ಳೇದಲ್ಲ ರೀ ಸರ, ಕಣ್ಣಿಗೆ ಒಳ್ಳೆಯದು, ಮತ್ತು ಈ ಶುಗರ್ ಇರೋರಿಗೆ ಒಳ್ಳೆಯದು, ಆಮೇಲೆ ಕೂದಲಕ್ಕಂತೂ ಇದು ರಾಮಬಾಣ, ಇದು ಅದಷ್ಟು ಒಳ್ಳೆಯದು. ಹಂಗಾಗಿ ನಾ ಕರಿಬೇವು ಮತ್ತು ಒಂದು ಜೀರಿಗೆ ಇವೆರಡು ಜಾಸ್ತಿ ಯೂಸ್ ಮಾಡ್ತೇನೆ ರೀ. ಕರಿಬೇವು ಇಲ್ಲ ಅಂದ್ರೆ ನಂಗೆ ಅಡುಗೆ ಮಾಡೋಕೆ ಆಗಂಗಿಲ್ಲ ರೀ. ಹಂಗಾಗಿ ನಾ ಕರಿಬೇವು ಭಾಳ ಇಷ್ಟಪಡ್ತೇನೆ ರೀ. ಒಂದು ಸ್ಪೂನು ಜೀರಿಗೆ ಹಾಕಂತೇನೆ ರೀ. ಜೀರಿಗೆ ಜಾಸ್ತಿ ಹಾಕಿದ್ರೆ ರುಚಿ ರೀ ಪಲ್ಯ, ಯಾರು ಯಾವ್ದಾರ ಅಥವಾ ಜೀರಿಗೆ ಇರಬೇಕು. ಇದಕ್ಕೆ ಒಂಚೂರ ಕಲ್ಲು ಪಕ್ಕೊಂಡು ನಾನು ಇದನ್ನು ರುಬ್ಕೊಂಬರ್ತೇನೆ ರೀ. ನೋಡಿರಿ, ನಾನೀಗ ಇದನ್ನು ರುಬ್ಕೊಂಡು ಬಂದೀನಿ ರೀ. ಇದನ್ನೊಂದು ಸೈಡಲ್ಲೇ ಇಟ್ಕೊಳ್ತೀನಿ ರೀ. ಒಗ್ಗರಣೆ ಮಾಡ್ತೀನಲ್ಲ ಆಗ ಹಾಕ್ತೀನಿ ಇದನ್ನು. ಈ ಥರ ತರಿ ತರಿಯಾಗಿ ಮಾಡ್ಕೋಬೇಕು ರೀ, ಜಾಸ್ತಿ ನೈಸ್ ಏನು ಬೇಕಾಗಿಲ್ಲ, ಇಷ್ಟಿದ್ರೆ ಸಾಕು. ನಾನೊಂದು 1/4 ಚಮಚ ಎಣ್ಣೆ ಹಾಕ್ತೇನೆ ರೀ, ದೊಡ್ಡ ಚಮಚ ಎಲ್ಲ ಹಾಕತ್ತೇನೆ ರೀ ನಾನು. 1/4 ಚಮಚ ಸಾಕು. ಸಾಸಿವೆ ಹಾಕತ್ತೇನೆ ರೀ, 1/2 ಸ್ಪೂನ್ ಜೀರಿಗೆ ಹಾಕ್ತೇನೆ ರೀ, ಒಂಚೂರು ಕರಿಬೇವು ಹಾಕ್ಕೊತೀನಿ ರೀ.
ಮತ್ತೀಗ ಉಳ್ಳಾಗಡ್ಡೆ ಹಾಕ್ತೇನೆ ರೀ. ಎರಡು ಉಳ್ಳಾಗಡ್ಡೆ ರೀ, ಸಣ್ಣದೈತ್ರಿ ಅದು ಉಳ್ಳಾಗಡ್ಡೆ, ಸಣ್ಣ ಸಣ್ಣ ಇದ್ದು ಅದು ಎರಡು ತೊಗೊಂಡೇನೆ ರೀ. ಅರ್ಧ ಕೆ ಜಿ ಕಾಳು ಪಲ್ಯ ಸಾಕಾಗುತ್ತೆ ರೀ ಇಷ್ಟು ಉಳ್ಳಾಗಡ್ಡೆ. ಮತ್ತು ನಿಮ್ಗೆ ಇನ್ನೂ ಉಳ್ಳಾಗಡ್ಡೆ ಜಾಸ್ತಿ ಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ. ಈಗ ನಾನು ಟೊಮೊಟೊ ಹಾಕಾಕತ್ತೇನೆ ರೀ. ಇದು ದಪ್ಪದ ಎರಡು ಟೊಮೊಟೊ ಅದನ್ನು ಹಾಕಾಕತ್ತೇನೆ ರೀ. ಇದಕ್ಕೆ ಇದು ಫಾರಂ ಟೊಮೊಟೊ ರೀ. ನಾನೀಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂತೇನೆ ರೀ, ಅಂದರೆ ಜಲ್ದಿ ನಾನು ಟೊಮೊಟೊ ಮೆತ್ತಗಾಗುತ್ತೆ ಅಂದರೆ. ಆಮೇಲೆ ಕಾಳು ಪಲ್ಯ ಕುದಿಬೇಕಾದ್ರೆ ನೋಡಿ ಹಾಕೋಣಕ್ಕೆ ಬರುತ್ತೆ ರೀ. ಅಯ್ಯೋ ಸರ್, ನಮ್ಗೆ 13 ವರ್ಷಕ್ಕೆ ಮದುವೆ ಆಗೈತೆ ರೀ. ಇಲ್ಲರಿ, ಅವಾಗೆಲ್ಲ ಹೆಣ್ಮಕ್ಳದ್ದು ನಮ್ಮ ಹಳ್ಳಿ ಕಡೆ ಜಲ್ದಿನ ಮಾಡಿಬಿಡ್ತಿದ್ರಿ ಮದುವೆನ. ಹಂಗಾದ್ರೆ ನಮ್ಮ ರಿಲೇಷನ್ನಾಗ ಅಲ್ರಿ, ಜಲ್ದಿನ ಮದುವೆ ಮಾಡಿಬಿಟ್ರೆ ನಮ್ದೆಲ್ಲ. ಅವಾಗ ನನಗೆ 18 ವರ್ಷ ಇದ್ದಾಗ ನನ್ನ ಮಗ ಅಲ್ಲೇ 1 ವರ್ಷದ್ದು ಇತ್ತು ರೀ. ದೊಡ್ಡ ಮಗ ಆಸ್ಪತ್ರೆಗೆ ಹೋದ್ರೆ ಎಷ್ಟು ವರ್ಷ ಅಂತ ಕೇಳ್ದು, ಏಜ್ ಹೇಳು ಅಂತ ಹೇಳ್ತಿದ್ರು. ಹೇಳಿದ್ರೆ 18 ವರ್ಷಕ್ಕೆ ಒಂದು ಮಗನ ಕರ್ಕೊಂಬಂದು ಏನು ನೀನಂತ ಡಾಕ್ಟರ್ ಬಯ್ಯಾರ, ಮತ್ತು ಕೆಲವರು ನಗರ ಏನು 18 ವರ್ಷ ಅಂತಿದೆಯಾ, ಆಲೇ 1 ವರ್ಷದ ಮಗು ಐತಿ ನಿನಗೆ ಅಂತ. ಅವಾಗೆಲ್ಲ ಜಲ್ದಿನ ಮದುವೆ ಮಾಡಾರಿ, ಯಾರು ಇಲ್ಲಿ ಓದಿಸ್ತಿದ್ದಿಲ್ಲ. ಈಗಿನವ್ರು ಓದ್ತಾರಲ್ರಿ, ಓದ್ದಾರ ಅವ್ರದ್ದು ಲೇಟ್ ಆಗೇ ಆಗುತ್ತೆ, ನಾವೇನು ಓದಲಿಲ್ಲ ಬರಲಿಲ್ಲ ಹಂಗಾಗಿ. ಇಲ್ಲರಿ, ಅವಾಗ ನಮ್ದಂದ್ರೆ ನಮ್ದಲ್ರಿ, ಎಲ್ಲರೂ ಹಂಗೆ ಮದುವೆ ಮಾಡ್ತಿದ್ರು ಆಗ, ಜಲ್ದಿನ ಮದುವೆ ರೀ ಅವಾಗ. ಆದ್ರೆ ಹೆಣ್ಮಕ್ಳು ದೊಡ್ಡವರಾಗಿಂದ 2 ವರ್ಷ ಇದ್ರೆ ಅಂದ್ರೆ ಆಲೇ 3ನೇ ವರ್ಷ ಅದಾಳಂದ್ರೆ ಅಯ್ಯೋ 3 ವರ್ಷ ತುಡಿ ದಾಡ್ದಾಗಿ ಇನ್ನ ಮದುವೆ ಮಾಡೋಲ್ರಿ, ಇನ್ನ ಮದುವೆ ಮಾಡೋಲ್ರಿ ಅಂತಿದ್ರು. ಈಗಿಂದ ಚಲೋ ಬಿಡ್ರಿ ಸರ್. ಅವಾಗ ಏನ್ರಿ ನಮ್ಗೆ ಏನು ಗೊತ್ತಿಲ್ಲಾರ್ದ ವಯಸ್ಸಿಗೆ ಅತ್ತಿ ಮನೆಗೆ ಹೋಗೋದು, ಅಲ್ಲಿ ಏನು ಮಾಡಬೇಕು ಏನು ಬಿಡಬೇಕು ಒಂದು ಗೊತ್ತಾಗ್ತಿದ್ದಿಲ್ಲ. ಎಲ್ಲ ಭಾಳ ಕಷ್ಟ ಇತ್ತು ರೀ ಅವಾಗ ಹೆಣ್ಮಕ್ಳದ್ದು. ಈಗ ಮೆಣಸಿನ್ಕಾಯಿ ಹಾಕಿನ ರೀ ನಾನು. ನಾವು ನಮ್ಮ ಅತ್ತೆ ನಮ್ಮ ಮಾವ ಹಿಂಗತ್ತೆ ಅವ್ರನ್ನ ಎದುರ್ತಿದ್ರು, ಎದಕ್ಕೊಂದು ಎದುರ್ತಿದ್ವಿ, ಏನಾರು ಕೇಳ್ಬೇಕಂದ್ರೆ ಎದುರ್ಕೆಂತಿದ್ವಿ. ಈಗಿನವ್ರು ಹಂಗಲ್ರಿ, ನಾವೆಲ್ಲ ನಮ್ಮ ಅತ್ತೆ ಮಾವ ಹೇಳ್ದಂಗೆ ಕೇಳ್ಬೇಕಾಗಿತ್ತು ಅವಾಗ. ನೆಕ್ಸ್ಟ್ ಅರ್ಶಿನ ಪುಡಿ ಹಾಕ್ಕೊಳ್ಳೋಣ ರೀ, ಕಲರ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ರಿ. ಮತ್ತು ಇದು ಗರಂ ಮಸಾಲೆ ರೀ, ಇದೊಂದು ಸ್ಪೂನ್ ಹಾಕ್ತೇನೆ ರೀ. ಇದು ರವಿ ಗರಂ ಮಸಾಲೆ ತೊಗೊಂಡೇನು ನೋಡ್ರಿ ನಾನು. ನಾನು ಜಾಸ್ತಿ ರವಿನ ಯೂಸ್ ಮಾಡೋದ್ರಿ, ಅರ್ಶಿನ ಪುಡಿ ಗರಂ ಮಸಾಲೆ ಎರಡು ರವಿ ಅವ್ರದ್ದು ತೊಗೊಳೋದ್ರಿ. ಮತ್ತು ಖಾರದ ಪುಡಿನೂ ಅದನ್ನೇ ತೊಗೊಳ್ತೀನಿ ನಾನು. ಅದು ಚಲೋ ಬರ್ತೈತಿ ನೋಡಿರಿ, ನೀವು ಯೂಸ್ ಮಾಡಿರಿ ರವಿ, ಇದು ಭಾಳ ಚಲೋ ಬರ್ತೈತಿ. ಅರ್ಶಿನ ಪುಡಿ ಅಂತೂ ಸೇಮ್ ನಾವು ಮನೆಯಾಗ ಕೊಂಬೆ ಹಂಗೆ ಕುಟ್ಟಿ ಮಾಡ್ತೀವಿ ಅರ್ಶಿನ ಕೊಂಬು, ಹಂಗೆ ವಾಸನೆ ಬರುತ್ತೆ, ಹಂಗೆ ಚಲೋ ಇರ್ತೈತಿ ಕಲರನ್ನು. ಮತ್ತು ಸ್ಮೆಲ್ಲೂ ಅರ್ಶಿನ ಸ್ಮೆಲ್ಲ ಬೇರೆ ಬರುತ್ತೆ ರೀ. ಆಗಲೇ ಕೆಲವೊಂದು ಪ್ಯಾಕೆಟ್ ಅರ್ಶಿನ ತಂದಿರ್ತೀವಲ್ಲ, ಅದೊಂಥರ ಬೇರೆ ಇರುತ್ತೆ, ಸ್ಮೆಲ್ಲ ಇರೋಂಗಿಲ್ಲ, ಅರ್ಶಿನದ್ದು ವಾಸನೆನೇ ಇರೋಂಗಿಲ್ಲ. ಅದು ಅರ್ಶಿನ ಘಮ ಬರಬೇಕಂದ್ರೆ ಇದು ರವಿ ಅರ್ಶಿನನೇ ಅರ್ಶಿನ ಘಮ ಬರುತ್ತೆ ಜಾಸ್ತಿ. ಈಗ ಧನಿಯಾ ಪುಡಿ ಹಾಕಾಕತ್ತೇನೆ ರೀ ಸರ್. ಈಗ ನಾನು ಸೊಪ್ಪು ಹಾಕ್ತೇನೆ ರೀ. ಇದು ಫ್ರೈ ಆಗಬೇಕು ದಂಟು ಸೊಪ್ಪಲ್ಲ ರೀ, ದಪ್ಪದ ಒಂದು ಕಟ್ಟಾದ್ರೆ ಸಾಕ್ರಿ. ಹ್ಞೂ, ಸೊಪ್ಪಿಲ್ಲಾಂದ್ರೆ ಮಾಡ್ಬೋದು ರೀ. ಹಂಗೆ ಈಗ ನಾನು ಸೊಪ್ಪು ಹಾಕಿನಲ್ಲ ರೀ, ಸೊಪ್ಪಿಲ್ಲಾಂದ್ರೂ ಮಾಡ್ಬೋದು. ಹಾಂ, ತರಕಾರಿಗೆ ಅಂದರೆ ಕ್ಯಾಪ್ಸಿಕಮ್ ಹಾಕಿದ್ರಷ್ಟೇ ಅದಕ್ಕೆ ಸೂಟ್ ಆಗುತ್ತೆ ರೀ, ಬೇರೆದು ಹಾಕಿದ್ರೆ ಅಷ್ಟೊಂದು ನಾನು ಟ್ರೈ ಮಾಡಿಲ್ಲ ರೀ. ನಾನು ಮಾಡಿದ್ರೆ ಒಂದು 3 ಥರ ಮಾಡ್ತೀನಿ ರೀ ಇದ್ರಾಗ. ಒಂದು ಈ ಥರ ಸೊಪ್ಪು ಹಾಕಿ ಮಾಡ್ತೀನಿ ರೀ, ಒಂದು ಹಂಗೆ ಮಾಮೂಲಿ ಈರುಳ್ಳಿ ಟೊಮೊಟೊ ಹಾಕಿ ಒಗ್ಗರಣೆ ಮಾಡ್ತೀನಿ, ಇನ್ನೊಂದು ಮತ್ತು ಇದನ್ನು ಕ್ಯಾಪ್ಸಿಕಮ್ ಹಾಕಿ ಮಾಡ್ತೀನಿ ರೀ. ನಾವು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಒಂದು ಸ್ಪೂನು ಖಾರದ ಪುಡಿ ಸಾಕ್ರಿ. ಅಮ್ಮ ಅವಾಗೆಲ್ಲ ಈ ಹೆಣ್ಮಕ್ಳದ ಕೊಟ್ಟರಿಂದ ಆತ್ರಿ ಅವ್ರನ್ನ ಜಾಸ್ತಿ ಕೇರ ಮಾಡ್ತಿದ್ದಿಲ್ಲ. ಮೊನ್ನೆಲ್ಲ ಗಂಡನ ಮನೆಗೆ ಹೋದ್ಲ, ಹೋಗ್ಲಿ ಬಿಡು, ಹೋಗ್ಲಿ ಬಿಡು, ಹೋಗ್ಕಳ್ ಬಿಡು, ನಮ್ಮ ಮಗಳಲ್ಲಿ ಚಲೋ ಇರ್ತಾಳೆ. ನಮ್ಮದು ಮನೆ ಮನೆಗಲ್ರಿ, ಹಂಗಾಗಿ ನಮ್ಮ ಮನೆಗೆ ಏನು ತಲೆ ಕೆಡ್ಸ್ಕೊಳ್ಳಿಲ್ರಿ. ಸಾದ್ರ ಹತ್ತೆಲ್ಲ ಬೇರೆ ಕಡೆಗಿದ್ರೆ ಅವರು ಏನು ಮಾಡ್ತಿದ್ರು ಗೊತ್ತಿಲ್ಲ. ನಮ್ಮ ಅತ್ತೆಯರಲ್ರಿ, ಹಂಗೆ ಮನೆ ಮನೆಗೆ ಅವರು ನಮ್ಮದು ಅವ್ರದ್ದು ಹೋಗೋದು ಬರೋದು ಒಡನಾಟ ಜಾಸ್ತಿ ಇತ್ತಲ್ರಿ, ಹಂಗಾಗಿ ಎಲ್ಲಿ ಚಲೋ ಇರ್ತಾಳೆ ಬಿಡು ಅಂತಂದು ಅವ್ರು ಏನು ತಲೆ ಕೆಡ್ಸ್ಕೊಂಡಿಲ್ರಿ ಅವರು. ಸರ್, ಇದು ಫ್ರೈ ಆಗೈತ್ರಿ ಈಗ, ಇದಕ್ಕೆ ನಾನು ಕಾಳು ಹಾಕ್ಕೊಂತೇನೆ ರೀ. ಈಗ ಕಾಳು ಬೆಂದೈತ್ರಿ ಇದು ನೋಡಿರಿ, ಈ ಥರ ಮೆತ್ತಗೆ ಬಂದೈತಿ. ಹಿಂಗೈತೆ ಬೆನಿಬೇಕು ಕಾಳು ನೋಡಿರಿ, ಎಷ್ಟು ಚೆನ್ನಾಗಿ ಬಂದೈತಿ. ನಿಮ್ಗೆ ಜಾಸ್ತಿ ಗ್ರೇವಿ ಬೇಕಂದ್ರೆ ಕಾಳು ನೀರು ಸಮೇತನ ಹಾಕ್ಕೊಳ್ರಿ. ಸ್ವಲ್ಪ ನೀರಲ್ಲೇ ಬಿಡ್ತೀನಿ ರೀ, ನಂಗೆ ಎಷ್ಟು ಕಾಳು ಬೇಕು ಅಷ್ಟು ಹಾಕ್ಕೊಂತೀನಿ. ನಾನು ನೋಡಿ ನೋಡಿ ಹಾಕ್ಕೊತೀನಿ. ಮತ್ತೆ ಇದು ಗೊಜ್ಜತರ ಆಗುತ್ತೆ ರೀ, ಆ ನೀರು ಬೇಕಂದ್ರೆ ಯೂಸ್ ಮಾಡ್ಕೋಬೋದು ರೀ. ಇದಕ್ಕೆ ಈಗ ಪಲ್ಯ ಚಪಾತಿಗೆ ಬೇಕಂದ್ರೆ ಇಷ್ಟ ಸಾಕು ರೀ, ಇದು ಇಷ್ಟ ಇರಬೇಕು ಗಟ್ಟಿಯಾಗಿ. ಇಲ್ಲ ನಮಗೆ ಅನ್ನಕ್ಕೂ ಚಪಾತಿಗೂ ಎರಡಕ್ಕೂ ಬೇಕಂದ್ರೆ ಇಷ್ಟನ್ನ ಹಾಕ್ಕೊಂಬಿಡಣ ರೀ, ಅವ್ರಿಗೆ ಎರಡು ತೋರಿಸ್ಬಿಡೋಣ. ಗಟ್ಟಿ ಬೇಕಂದವ್ರು ಈ ಥರ ಮಾಡ್ಕೊಳ್ರಿ. ಇಲ್ಲ ನಮಗೆ ಗಟ್ಟಿ ಬೇಡ ಅಂದ್ರೆ ಈ ನೀರು ಹಾಕ್ಕೊಂಡು ಈ ಥರ ನೀರು ಮಾಡ್ಕೊಳ್ರಿ. ಇದು ನೀರು ಒಂದು ಕಡೆ ಮತ್ತು ಕಾಳು ಒಂದು ಕಡೆ ಆಗುತ್ತೆ. ಈಗ ಇದಕ್ಕೆ ನಾನೊಂದು ಟಿಪ್ಸ್ ಹೇಳ್ತೀನಿ. ಈ ಕಾಳು ಐತಲ್ರಿ, ಮಿಕ್ಕಿರೋ ಕಾಳು ಐತ್ರಿ ಇಲ್ಲೋ ಸ್ವಲ್ಪ, ಇದನ್ನು ಗ್ರೈಂಡ್ ಮಾಡಿ ಇದಕ್ಕೆ ಹಾಕೊಂಡ್ರಿ ನೋಡಿರಿ. ಈ ಥರ ಗ್ರೈಂಡ್ ಮಾಡ್ಕೊಂಡು ಬಂದೀನಿ ನಾನು. ಇದನ್ನು ಇದಕ್ಕೆ ಹಾಕಿದ್ರೆ ಗ್ರೇವಿ ಚಲೋ ಬರ್ತೈತಿ. ಇಲ್ಲ ಸರ್, ಜಾಯಿಂಟ್ ಫ್ಯಾಮಿಲಿನೇ ಇಷ್ಟ ಜನ ಇದ್ರನ್ನ ಚಲೋ ರೀ, ಒಬ್ಬೊಬ್ಬರೇ ಇದ್ರೆ ಏನು ಚಲೋ ರೀ.
ಈಗ ಒಂದಿನ ಸುಸ್ತಾಗೈತೆ ಅಂತ ಮಕ್ಕಳು ಹಾಕಿರಂಗಿಲ್ಲ, ಒಂದಿನ ಎಲ್ಲ ಹೊರಗೆ ಹೊಕ್ಕಿ ನನ್ನಕ್ಕಿರಂಗಿಲ್ಲ, ಒಂದು ಮದುವೆ ಮುಂಜಿಗೆ ಹೊಕ್ಕಿ ನನ್ನಕ್ಕಿರಂಗಿಲ್ಲ. ಜಾಯಿಂಟ್ ಫ್ಯಾಮಿಲಿ ಇದ್ರೆ ನಾವು ಹೋದ್ರೆ ಅವರು ಆ ಕೆಲಸ ಮಾಡಿ ನಿಭಾಯಿಸ್ತಿರ್ತಾರೆ, ಅವ್ರು ಹೋದಾಗ ನಾವು ಮಾಡ್ತೀವಿ. ಈ ಥರ ಜಾಯಿಂಟ್ ಫ್ಯಾಮಿಲಿ ಇದ್ರೆ ಚಲೋ ರೀ. ಒಂದು ಕೂಡು ಕುಟುಂಬ ಅಂದರೆ ಅದ್ರಾಗ ಏನೋ ಒಂಥರ ಖುಷಿ ಇರ್ತೈತೆ ರೀ. ಇಲ್ಲರಿ ಎಲ್ಲ ಪ್ರತಿಯೊಂದು ವಿಷಯದಾಗ ಕೂಡು ಕುಟುಂಬ ಅಂದ್ರೆ ಚಲೋ ರೀ. ಅವಾಗ ನಮ್ಗೆ ಒಂಥರ ಖುಷಿನೇ ಇತ್ತು ಬಿಡ್ರಿ. ಯಾರೋ ಮಾಡಾರ ಯಾರೋ ಉಂಡವ್ರ ಹಂಗಾಗ್ಬಿಟ್ಟಿತ್ತು ರೀ ನಮ್ದು. ನಾವು ಹೊಲಕ್ಕೆ ಹೋಗೋರು ಹೊಲಕ್ಕೆ ಹೋಗಿದ್ವಿ, ಮನೆ ಮಾಡ್ಯಾರ ಮನೆ ಮಾಡ್ತಿದ್ವಿ, ಮತ್ತು ನಮ್ಮ ಮಕ್ಕಳ ಮೇಲೇ ನಾವು ಒಬ್ಬರ ಮೇಲೆ ಭೇದ ಭಾವ ಮಾಡ್ತಿದ್ದಲ್ಲ ರೀ. ನಾನು ಮನೆಗಿದ್ದಾಗ ನನ್ನ ಮೂರು ಮಕ್ಕಳು ಆಕಿ, ಮೂರು ಮಕ್ಕಳು ನಾನು ಸ್ನಾನ ಮಾಡಿಸಿ ಅವ್ರನ್ನ ಸ್ಕೂಲಿಗೆ ಕಳಿಸ್ತಿದ್ದೆ ಎಲ್ಲ ಕೆಲಸ ಆದಮೇಲೆ. ಮತ್ತು ನಾನು ಹೊಲಕ್ಕೆ ಹೋದಾಗ ಆಕಿ ಹಂಗೆ ಮಾಡ್ತಿದ್ಲು. ಒಟ್ಟು ನಾವು ಒಬ್ಬೊಬ್ಬರು ಅವ್ರವ್ರ ಮಕ್ಕಳು ಅವ್ರನ್ನ ಸ್ನಾನ ಮಾಡಿಸ್ಬೇಕು, ಅವರ ಬಟ್ಟೆ ಹಾಕ್ಬೇಕು, ಏನಿಲ್ಲ ರೀ. ನಾವು ಅವ್ರ ದೊಡ್ಡ ನಾವು ಡಿವೈಡ್ ಆಗೋ ತನಕನೂ ನಾವಿಬ್ಬರು ಅದೇ ಥರ ಮಾಡೀವಿ ರೀ. ಸರ್ ಏನು ಜೀವನ ರೀ ಅದು? ಅದು ಜೀವನ ಅನ್ರಿ. ಜೀವನ ಅಂತ ಹೆಣ್ಮಕ್ಳು ಅಂತ ಹುಟ್ಟಿದ ಮೇಲೆ, ಮನುಷ್ಯ ಅಂತ ಹುಟ್ಟಿದ ಮೇಲೆ, ಒಂದು ಜಾಯಿಂಟ್ ಫ್ಯಾಮಿಲಿ, ಮಕ್ಕಳು, ಒಂದು ಜಂಜಾಟ ಇದ್ರೇ ಅದು ಜೀವನ ರೀ. ಒಂದು ಒಬ್ಬರೇ ಇದ್ದು ಅದು ಏನು ಅದ್ರಾಗ ಏನು ಸುಖ ಐತಿ ಹೇಳ್ರಿ? ಅದ್ರಾಗ ಒಬ್ಬೊಬ್ಬರೇ ಇದ್ದದ್ರಾಗ ಏನು ಸುಖ ಐತಿ? ಎಲ್ಲರೂ ಟೂರ್ ಹೋದ್ರೆ ಎಲ್ಲರ ಜೊತೆಗೆ ಹೋಗ್ಬೇಕು. ನಾವು ಊರ ಕಡೆನೂ ಅಷ್ಟೇ ರೀ, ಎಲ್ಲರೂ ದೇವಸ್ಥಾನಕ್ಕೆ ಎಲ್ಲರೂ ಹೋದ್ರೆ ನಾವೆಲ್ಲರೂ ಒಟ್ಟಿಗೆನೇ ಹೋಗ್ತೀವಿ. ಹಂಗಾಗಿ ಜಾಯಿಂಟ್ ಫ್ಯಾಮಿಲಿ ಇರೋದನ್ನು ಭಾಳ ಚಲೋ ರೀ. ಈಗ ಬೇಕಂದ್ರೆ ಹಾಕ್ಕೊಳ್ಳ್ರಿ, ಕಾಯ್ತುರಿ ನಾ, ಇಲ್ಲಾಂದರೆ ಬೇಡ. ನಾನು ಒಂದು ಸ್ವಲ್ಪ ಹಾಕ್ತೀನಿ ರೀ. ನಮ್ಮ ಹೋಟೆಲ್ದಾಗ ನಾವು ಕಾಯ್ತುರಿ ಯಾಕೆ ಮಾಡ್ತಿದ್ದಿನ, ನಾನೀಗ ಹಾಕ್ತೀನಿ ರೀ ಒಂದು ಸ್ವಲ್ಪ, ಅರ್ಧ ಕಪ್ ಹಾಕ್ಕೊಂಡಿನಿ ರೀ. ಮತ್ತು ಈಗ ಇದಕ್ಕೆ ಎಲ್ಲ ಆಗೈತೆ ರೀ ಪಲ್ಯ ಲಾಸ್ಟ್. ಏನು ಕಾಯಿ ಒಂಚೂರು ಬೇಯಿದ್ರೆ ಸಾಕು. ಮತ್ತು ಇದು ಗಟ್ಟಿ ಆಗೈತಲ್ಲ ರೀ, ನಾನು ಇಷ್ಟ ಗಟ್ಟಿ ಇರಲಿ ಅಂತ ಗಟ್ಟಿ ಮಾಡ್ಯನಿ ರೀ. ಬೇಕಂದರೆ ಅವ್ರು ಇನ್ನೊಂಚೂರು ಇದಕ್ಕೆ ನೀರು ಹಾಕ್ಕೊಳ್ಳೋ ರೀ. ನೀರು ಹಾಕ್ಕೊಂಡು ಗ್ರೇವಿ ಥರ ಮಾಡ್ಕೊಳ್ಳಿ. ಆ ಥರ ಮಾಡಿಕೊಂಡ್ರೆ ಮುದ್ದಿಗೂ ತಿನ್ಬೋದು, ಅನ್ನಕ್ಕೂ ತಿನ್ಬೋದು ರೀ ಈ ಥರ. ಈಗ ಲಾಸ್ಟಿಗೆ ನಾನು ಸಬ್ಬಕ್ಕಿ ಸೊಪ್ಪು ರೀ ಒಂದು ಕಪ್ಪು, ಮತ್ತು ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ ಹಾಕ್ತೀನಿ ನಾನು. ಸಬ್ಬಕ್ಕಿ ಸೊಪ್ಪು ಹಾಕಿದ್ಮೇಲೆ ಒಲೆ ಆಫ್ ಮಾಡಿಬಿಡ್ರಿ, ಅದು ಬೇಯಬಾರ್ದು. ಈ ಕಾಳು ಬಿಸಿ ಇರುತ್ತಲ್ಲ ರೀ, ಆ ಬಿಸಿಗೇನ ಬೆಂದ್ಬಿಡುತ್ತೆ ಅದು ಸಾಕು ಸಬ್ಬಕ್ಕಿ ಸೊಪ್ಪು. ನಾನೀಗ ಒಲೆ ಆಫ್ ಮಾಡಿ ನೋಡಿರಿ, ಈ ಥರ ಆಗೈತೆ ನೋಡಿರಿ ಕಾಳು ಪಲ್ಯ. ಚಪಾತಿಗೆ ರೊಟ್ಟಿಗೆ ಭಾಳ ಚಲೋ ಇರ್ತೈತೆ ರೀ ಇದು ನೋಡಿ ಸರ್. ಈಗ ಅಲಸಂದಿ ಕಾಳು ಪಲ್ಯ ರೆಡಿ ಆಗೈತೆ ರೀ. ಈಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡಮ್ ರೀ. ಬಿಸಿ ಬಿಸಿ ಅಲಸಂದಿ ಕಾಳು ಪಲ್ಯ ರೆಡಿ ಆಗೈತೆ ರೀ. ಭಾಳ ಜನ ಕೇಳಿದ್ರಿ ಕಮೆಂಟ್ನಾಗ ಅಲಸಂದಿ ಕಾಳು ಪಲ್ಯ ಮಾಡಿ ತೋರಿಸ್ರಿ ಅಂತ. ಇವತ್ತು ಮಾಡಿ ತೋರಿಸಿನಿ ರೀ. ಬಿಸಿ ಬಿಸಿ ಪಲ್ಯ, ಬಿಸಿ ಬಿಸಿ ಚಪಾತಿ, ರೊಟ್ಟಿ ತಿಂದ್ರೆ ಆರಾಮು ಹೊಟ್ಟೆ ತುಂಬ ಊಟ ಮಾಡಿ ಮಕ್ಕೊಂಬಿಡ್ಬೋದು ರೀ. ಈಗ ಕಾಳು ಪಲ್ಯ ರೆಡಿ ಆಗೈತೆ ರೀ. ಇದನ್ನು ನಾವು ಚಪಾತಿಗೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಮೆಂತ್ಯ ಚಪಾತಿ ಎಲ್ಲದಕ್ಕೂ ಕೊಡ್ತೀವಿ ರೀ. ಮತ್ತು ಅನ್ನಕ್ಕೂ ಚಲೋ ಆಗುತ್ತೆ ರೀ. ನೀವು ಮಾಡ್ಕೊಡ್ರಿ ಮನೆಯಾಗ ಹೆಂಗೆ ಬಂತಂತ ಕಮೆಂಟ್ನಾಗ ಹೇಳ್ರಿ. ಎಲ್ಲರಿಗೂ ಶರಣ ಶರಣ.